ಚಿಲುಮೆ ಸಂಸ್ಥೆಯಿಂದ ಮತದಾರರ ಡೇಟಾ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲೆಕ್ಷನ್ ಕಮಿಷನ್ ಗೆ ದೂರು ನೀಡುತ್ತೇವೆ ಯಾರು ಹೇಳಿರೋದು ಈ ಮಾತನ್ನ ದೂರು ನೀಡಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವೇನು ಮಾಡಿಲ್ಲ ಕಾಂಗ್ರೆಸ್ ಮಾಡಿದೆ ಅಂತ ಸಿಎಂ ಹೇಳ್ತಾ ಇದ್ದಾರೆ ನಾವು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತೀವಿ ನಾವೇನಾದರೂ ತಪ್ಪು ಮಾಡಿದ್ರೆ ಅದಕ್ಕೂ ಸಾಕ್ಷಿ ಇರುತ್ತಲ್ವಾ ಮಾಡಿದವರು ಯಾರು ಅಂತ ಗೊತ್ತಾಗಬೇಕಲ್ವಾ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿಯವರೆಗೂ ನಮ್ಮ ಜನಕ್ಕೆ ಇಂತಹ ಪ್ರಕರಣಗಳು ಇದೆ ಒಂದೇ ಪ್ರಕರಣ ಅಲ್ಲ ಹಲವಾರು ಪ್ರಕರಣಗಳು ಸುದ್ದಿ ಮಾಡುತ್ತೆ ಸದ್ದು ಮಾಡುತ್ತೆ ಆಮೇಲೆ ಅದಕ್ಕೆ ಒಂದು ಲಾಜಿಕಲ್ ಎಂಡ್ ಸಿಕ್ಕೇ ಇಲ್ಲ ನೋಡಿ ಡಿಕೆ ಶಿವಕುಮಾರ್ ಏನು ಹೇಳಿದ್ರು ಸ್ವತಃ ಅವರ ಬಾಯಿಂದ ಕೇಳೋಣ ಬನ್ನಿ ಏನು ಮಾಡಬೇಕಾದ್ರೂ ಕೂಡ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಯಾರೇ ಆಗಲಿ ಫಾರಂ 7 ಇಲ್ಲದೆ ಒಂದರೂ ಕೂಡ ಡಿಲೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೆಂಗ್ ಡಿಲೀಟ್ ಮಾಡಿದ್ರು ಎಲ್ಲಿದೆ ಆ ಫಾರಂ 7 ಯಾರು ಸೈನ್ ಹಾಕೊಟ್ರು ಇವೆಲ್ಲ ಪ್ರಶ್ನೆಗಳಿದೆ ಅದೆಲ್ಲ ಮುಂದಕ್ಕೆ ನಾವು ಡೀಟೇಲ್ ಆಗಿ ನಾವು ಮಾತಾಡ್ತೀವಿ ಬೇಕಾದಷ್ಟಿದೆ ಚಿಲ್ಮೆ ಅವರು ಬೇರೆಯವ್ರು ಕೊಟ್ಟಿದ್ದಾರೆ ಬೇರೆ ಚಿಲ್ಮೆ ಅವರಿಗೆ 1,000 2,012 13 14 15 ಇಂದ ಎಲ್ಲ ಬೇರೆ ಬೇರೆ ಕೆಲಸ ಕೊಟ್ಟಿರ್ಬೋದು ಅವರವ್ರ ಡ್ಯೂಟಿ ನಾವು ಫ್ರೀ ಆಗಿ ಮಾಡ್ತೀವಿ ಅಂತ ಹೇಳಿರ್ಬೋದು ಇನ್ನೊಂದು ಮಾಡಿರ್ಬೋದು ಬಟ್ ಅದಕ್ಕೂ ಈ ಎಲೆಕ್ಷನ್ಗೂ ವ್ಯತ್ಯಾಸ ಇದೆ ನೋಡ್ರಿ ಅವನು ಕಳ್ತನ ಮಾಡದೆ ಅಂತ ಯಾರೋ ಹೇಳ್ಬೋದು ಮಾಡಿಸೋರು ಯಾರು ಇದನ್ನ ಹೇಳ್ಕೊಟ್ಟವ್ರ ಈಗ ಒಬ್ಬ ಆಫೀಸರ್ ಏನ್ ಹೇಳಿದಾನೆ ನಮ್ಮ ಹೈಯರ್ ಅಪ್ಸ್ ಇಂದ ಬಂತು ಅಂತ ಯಾರ ಹೈಯರ್ ಅಪ್ಸು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿದ್ರ ಡಿಕೆ ಶಿವಕುಮಾರ್ ಇದ್ರ ಬೊಮ್ಮಯ್ಯ ಇದ್ರ ಯಡಿಯೂರಪ್ಪನವ್ರು ಇದ್ರ ಯಾರು ಹೈಯರ್ ಅಪ್ಸು ಅದು ಇದು ಇನ್ವೆಸ್ಟಿಗೇಷನ್ ಆಗಬೇಕು ಅದು ಯು ಕೆ ಎಲ್ ಮಾಡಕ್ ಆಗಲ್ಲ ಅದು ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ